ಹಂಪಿಯಲ್ಲಿನ ಕೋಟಿಲಿಂಗದ ದರ್ಶನ ಮುಗಿಸಿ ತುಂಗಭದ್ರಾ ನದಿಯಲ್ಲಿ ತೆಪ್ಪದ ಮುಖಾಂತರ ನಾವು ಪುರಂದರದಾಸ ಮಂಟಪದ ಹತ್ರ ಬಂದಿರೋದು. ಅಲ್ಲಿಗೆ ಹೋಗೋದ? ಇಲ್ಲಿ ನಾವೊಂದು ಮಜ್ಜಿಗೆ ಬ್ರೇಕ್ ತಗೊಂಡಿದ್ದೀವಿ. ನಾವು ಇರೋ ಸ್ಪಾಟ್ ಯಾವುದಂದ್ರೆ ವಿಜಯ ವಿಠಲ ದೇವಸ್ಥಾನದ ಸೈಡಲ್ಲೇ ಇರೋದು. ವಿಜಯ ವಿಠಲ ದೇವಸ್ಥಾನದ ವಿಡಿಯೋದಲ್ಲಿ ನಾವು ಎಲೆಕ್ಟ್ರಿಕ್ ಕಾರ್ ಹತ್ಕೊಂಡು ವಾಪಸ್ ಹೋಗುವಂಥ ಸ್ಪಾಟ್ ಇಲ್ಲೇ ಬರುತ್ತೆ. ಅಲ್ಲಿಂದ ಕಲ್ಲುಗಳೆಲ್ಲ ಕಾಣುತ್ತೆ. ಅದ್ರ ಹಿಂದೆಯೇ ಈ ಪುರಂದರ ಮಂಟಪ ಇರೋದು. ಸದ್ಯಕ್ಕೆ ನಾವೊಂದು ಮಜ್ಜಿಗೆ ಬ್ರೇಕ್ ತೊಗೊಂಡಿದ್ದೀವಿ. ಈ ಬಿಸಿಲಿಗೆ, ಹಂಪಿಯ ಈ ಬಿಸಿಲಿಗೆ ಬೆಸ್ಟ್ ಕೂಲ್ ಡ್ರಿಂಕ್ ಇದು. ಪುರಂದರ ಮಂಟಪಗಿಂತ ಮುಂಚೆ ತಂಪಾದ ಮಜ್ಜಿಗೆ, ಮಡಿಕೆಯಿಂದ ತೆಗೆದಾಗ್ತಾ ಇರೋದು ಅಷ್ಟು ತಂಪು ಮಜ್ಜಿಗೆ. ಈಗ ನಾವು ತುಂಗಭದ್ರಾ ನದಿ ತೀರದಲ್ಲಿದ್ದೀವಿ. ಆ ತುಂಗಭದ್ರಾ ನದಿ ತೀರದಲ್ಲಿ ಅಲ್ಲಿ ಕಾಣ್ತಾ ಇದೆಲ್ಲ, ಅದು ಹಳೆ ಕಾಲದ ಕಲ್ಲಿನ ಸೇತುವೆ. 14, 15, 16 ಶತಮಾನದಲ್ಲಿ ಆನೆಗುಂದಿ ಮತ್ತು ವಿಜಯನ ಸಾಮ್ರಾಜ್ಯಕ್ಕೆ ಸಂಪರ್ಕದ ಸೇತುವೆ. ಚಾವಣಿಯೆಲ್ಲ ಬಿದ್ದೋಗಿದೆ, ಅದೇ ರೀತಿ ಕಂಬಗಳೆಲ್ಲ ಹಾಗೆ ಉಳ್ಕೊಂಡಿದೆ. ಅದ್ರ ಮುಂಭಾಗದಲ್ಲಿರ್ತಕ್ಕಂಥದ್ದೇ ಪುರಂದರದಾಸರ ಮಂಟಪ. ನಿಮಗೆಲ್ಲ ಗೊತ್ತಿರ್ಬೋದು, ಕೃಷ್ಣ ದೇವರಾಯನ ಆಸ್ಥಾನದಲ್ಲಿ ಗುರುಗಳಾಗಿರ್ತಕ್ಕಂತಹ ವ್ಯಾಸತೀರ್ಥರು, ಪುರಂದರದಾಸರು, ಕನಕದಾಸರು, ಇಂಥ ಗಣ್ಯಾತಿಗಣ್ಯ ದಾಸ ಮಹನೀಯರು ವಿಜಯನ ಸಾಮ್ರಾಜ್ಯದಲ್ಲಿದ್ದರು. ಅವರು ಈ ತುಂಗಭದ್ರಾ ನದಿ ತೀರದಲ್ಲಿ ಈ ಚಿಕ್ಕ ಮಂಟಪಗಳಿದೆಲ್ಲ, ತಮ್ಮ ಕೀರ್ತಿಗಳಿಗೆ, ತಮ್ಮ ಭಕ್ತಾದಿಗಳಿಗೆ ಭೇಟಿ ಮಾಡಲಿಕ್ಕೆ, ಹಾಗೆ ತಮ್ಮ ಒಂದು ಗಾಯನ ಸಂಗೀತವನ್ನು ಕೊಡಲಿಕ್ಕೆ ಮಾಡಿರ್ತಕ್ಕಂಥ ಒಂದು ಬ್ಯೂಟಿಫುಲ್ ಅದ್ಭುತವಾದಂತಹ ಮಂಟಪ. ಸೊ ಅಲ್ಲಿ ಮುಂದೆ ಪ್ರಾಂಗಣ ಇದೆ ನೋಡಿ, ಅಲ್ಲಿ ಅವರ ಕೀರ್ತನೆಗಳನ್ನು, ದಾಸ ಪದಗಳನ್ನು ಹಾಡುವಂಥದ್ದು. ಬನ್ನಿ. ಸರ್, ಇದೆಲ್ಲ ಕಲ್ಲುಗಳು ತಂದಾಕಿದೆ ಜೀರ್ಣೋದ್ಧಾರ ಮಾಡಲಿಕ್ಕೆ, ರೆನೋವೇಷನ್ ವರ್ಕಿಗೆ. ಕೆಲವೊಂದು ಕಡೆಲ್ಲ ಕಂಬಗಳೆಲ್ಲ ಬಿರುಕು ಬಿಟ್ಟಿದೆ, ಅದಕ್ಕೆ ರೆನೋವೇಷನ್ ಮಾಡೋಕ್ಕೆ ತಂದಿರೋದು. ಪುರಂದರದಾಸರ ಮೊದಲ ಹೆಸರು ಶ್ರೀನಿವಾಸ ನಾಯಕ, ತಂದೆ ವರದಪ್ಪ ನಾಯಕ, ತಾಯಿ ಲಕ್ಷ್ಮೀದೇವಿ, ಇವರ ಪತ್ನಿ ಸರಸ್ವತಿ. ಇವರ ಜನ್ಮಸ್ಥಳ ಆಗರ, ತೀರ್ಥಹಳ್ಳಿ ತಾಲೂಕು, ಶಿವಮೊಗ್ಗ ಜಿಲ್ಲೆ. ಪೂಜೆ ಅಲ್ಲ ಬಟ್ ಅಲ್ಲಿ ವಿಗ್ರಹ ಇದೆ. ಸೊ ಈ ಪ್ರಾಂಗಣದಲ್ಲಿ, ಅಲ್ಲಿ ನಿಮ್ಗೆ ಕಾಣ್ತಾ ಇರ್ಬೋದು ಚಿಕ್ಕ ಒಂದು ಪ್ಲಾಟ್ಫಾರ್ಮ್ ಇದೆ, ಇಲ್ಲ ಒಂದು ದೊಡ್ಡ ಪ್ಲಾಟ್ಫಾರ್ಮ್ ಇದೆ. ಅಂದಿನ ಕಾಲದಲ್ಲಿ ಈ ದಾಸ ಮುನಿಗಳು ಕೀರ್ತನೆ, ತಮ್ಮ ಗಾಯನ ಮತ್ತು ಈ ಕರ್ನಾಟಕ ಸಂಗದ ಸಂಗೀತ ಪಿತಾಮಹ ಅಂತಲೇ ನಾವು ಪುರಂದರದಾಸರನ್ನು ಹೇಳ್ತೀವಿ. ಸೊ ಅಂಥ ವ್ಯಕ್ತಿಗಳಿದ್ದಂಥ ಸ್ಥಳ ಇದು. ಇಲ್ಲಿ ಒಳಗಡೆ ಅದ್ಭುತವಾದ ಮಂಟಪ ಇದೆ. ಆ ಮಂಟಪದ ಒಳಗಡೆ ಅವರ ಒಂದು ಮೂರ್ತಿ ಶಿಲ್ಪ ಇದೆ, ವಿಗ್ರಹ ಇದೆ. ಇಂದಿಗೂ ಕೂಡ ಈ ದಾಸರ ಭಕ್ತರು ಮತ್ತು ಹರಿದಾಸರ ಕೀರ್ತನಗಳನ್ನು ಅಂತ ಹೇಳುವಂತಹ ಎಲ್ಲ ವ್ಯಕ್ತಿಗಳು ಪುರಂದಾಸರ ದರ್ಶನ ಪಡೆದು ಹೋಗುವಂಥದ್ದು. ಸೊ ಇಲ್ಲಿ ಕಾಣ್ತಾ ನೋಡಿ, ಪುರಂದರದಾಸರ ವಿಗ್ರಹ ಮೂರ್ತಿ. ಇಂಥ ಮಹಾನ್ ವ್ಯಕ್ತಿಗಳು ನಮ್ಮ ವಿಜಯನ ಸಾಮ್ರಾಜ್ಯದಿದ್ದು ನಮ್ಮ ಹೆಮ್ಮೆ ಮತ್ತು ವಿಜಯನ ಸಾಮ್ರಾಜ್ಯಕ್ಕೆ ಒಂದು ಕೀರ್ತಿ. ತುಂಗಭದ್ರಾ ನದಿ ಪಕ್ಕದಲ್ಲಿ ಅದ್ಭುತವಾದ ಸ್ಥಳದಲ್ಲಿ ಅಂಥ ಒಂದು ಮಹಾನ್ ವ್ಯಕ್ತಿಗಳು ಜೀವಿಸಿದಂತಹ ಸ್ಥಳ. ಹಾಗೆ ಅಲ್ಲೇ ಮುಂದುಗಡೆ ನೋಡಿದಾಗ ಅಲ್ಲಿ ಕಾಣ್ತಾ ಇದೆ ನೋಡಿ ದೂರದಲ್ಲಿ, ಅದು ಅಂಜನಾದ್ರಿ ಪರ್ವತ. ಹನುಮಂತ ಹುಟ್ಟಿದ ಸ್ಥಳ, ಅಂಜನಾದೇವಿ ಹನುಮಂತನಿಗೆ ಜನ್ಮ ಕೊಟ್ಟ ಸ್ಥಳ. ಅಲ್ಲಿ ಮೇಲ್ಗಡೆರ್ತಕ್ಕಂಥದ್ದು ಸ್ವಯಂಭೂ ಹನುಮಂತ. ಅಲ್ಲಿ 575 ಮೆಟ್ಲುಗಳಿದೆ, 575 ಸ್ಟೆಪ್ಸ್ ಇದೆ. ಮೇಲ್ಗಡೆಯಿಂದ ಭಾಳ ಅದ್ಭುತವಾದ ವಿಹಂಗಾಮ ದೃಶ್ಯ, ಸೂರ್ಯಾಸ್ತಮ ಮತ್ತು ಸೂರ್ಯೋದಯಕ್ಕೆ ಬಹಳ ಏಳಿ ಮಾಡಿದಂಥ ಜಾಗ. ಸೊ ಅಂಜನಾದೇವಿ ಹನುಮಂತನಿಗೆ ಜನ್ಮ ಕೊಟ್ಟ ಸ್ಥಳ. ಹನುಮಂತ ಬಾಲ್ಯದಲ್ಲಿದ್ದಾಗ ಸೂರ್ಯ ಉದಯದಾಗುವುದನ್ನು ನೋಡಿ ಹಣ್ಣಂತ ಹಾರಿ ಮುಖವನ್ನು ಸುಟ್ಟುಕೊಂಡಿರ್ತಕ್ಕಂಥ ಸಂಪೂರ್ಣವಂಥ ಜಾಗನೇ ಅದು.
ಹಳೆಯ ಕಾಲದ ಸೇತುವೆ ಕೂಡ ಇಲ್ಲಿಂದ ಕಾಣುತ್ತೆ ಪುರಂದರದಾಸರು ತಮ್ಮ ಹಾಡುಗಳ ಮೂಲಕ ಜಾತಿವಾದ ದುಷ್ಕೃತಿಗಳನ್ನು ಹೋರಾಡಿದರು ಮಾನವೀಯತೆ ಇಲ್ಲದೆ ಯಾವುದೇ ಜಾತಿ ಅಥವಾ ಸ್ಥಾನಮಾನಗಳಿದ್ದರೆ ಏನು ಪ್ರಯೋಜನ ಎಂದು ಕೂಡ ಇವರು ಉಲ್ಲೇಖನ ಮಾಡುತ್ತಾರೆ ಪುರಂದರದಾಸರು ತಮ್ಮ ಹಾಡುಗಳ ಮೂಲಕ ಸಮಾಜದಲ್ಲಿ ಅಸ್ತಿತ್ವದಲ್ಲಿರುವ ಪದ್ಧತಿಗಳನ್ನು ಸುಧಾರಿಸಲು ಪ್ರಯತ್ನಿಸಿದರು ಇವರ ಹೆಚ್ಚಿನ ಕೀರ್ತನೆಗಳು ಸಾಮಾಜಿಕ ಸುಧಾರಣೆ ಮತ್ತು ಸಮಾಜದಲ್ಲಿ ಕಂಡುಬರುವ ದೋಷಗಳ ಬಗ್ಗೆ ವ್ಯವಹರಿಸುತ್ತವೆ ಪುರಂದರದಾಸರ ಪ್ರಕಾರ ಪುರುಷರು ಮತ್ತು ಮಹಿಳೆಯರಲ್ಲಿ ಯಾವುದೇ ಅಸಮಾನತೆಗಳಿರಲಿಲ್ಲ ದಿನನಿತ್ಯ ಜೀವನದ ನಡವಳಿಕೆಯಲ್ಲಿ ಇಬ್ಬರಿಗೂ ಒಂದೇ ರೀತಿಯ ಹಕ್ಕುಗಳು ಮತ್ತು ಕಟ್ಟುಪಾಡುಗಳನ್ನು ಹೊಂದಿರುವರು ಎಂದು ಉಲ್ಲೇಖನ ಮಾಡಿದ್ದಾರೆ ಪುರಂದರದಾಸರ ಪದಗಳು ಮುಂದೆ ಕರ್ನಾಟಕ ಸಂಗೀತ ಪದ್ಧತಿಯ ಬುನಾದಿಯಾದವು ಪುರಂದರದಾಸರ ಪಿಳ್ಳಾರಿ ಗೀತೆಗಳು ಸಂಗೀತದ ಸ್ವರ ಸಾಹಿತ್ಯ ತಾಳಗಳ ಸಂಯೋಜನೆಯನ್ನು ಅಭ್ಯಸಿಸಲು ಮೊದಲ ಮೆಟ್ಟಿಲು ಇವರ ಎಲ್ಲ ಕೀರ್ತನೆಗಳು ಕನ್ನಡ ಭಾಷೆಯಲ್ಲಿದ್ದು ಭಕ್ತಿ ಮಾರ್ಗವನ್ನು ಜನಸಾಮಾನ್ಯರಿಗೆ ಪರಿಚಯ ಮಾಡಿಕೊಡುವ ಉದ್ದೇಶವನ್ನು ಹೊಂದಿವೆ ಶ್ರೀ ಪುರಂದರದಾಸರು 5 ಲಕ್ಷ ಹಾಡುಗಳನ್ನು ರಚನೆ ಮಾಡಬೇಕೆಂಬ ಉದ್ದೇಶವಿಟ್ಟುಕೊಂಡಿದ್ದರು ಅವರು 4,75,000 ಹಾಡುಗಳನ್ನು ರಚನೆ ಮಾಡಿ ಅವತಾರ ಮುಗಿಸಿದರು ಅವರ ಮಗ ಮಧ್ವಪತಿದಾಸರು ಉಳಿದ 25,000 ಹಾಡುಗಳನ್ನು ರಚನೆ ಮಾಡಿದರು ಎಂದು ಹೇಳಲಾಗುತ್ತದೆ ಪುರಂದರದಾಸ ಮಂಟಪ ನೋಡಿದ್ರಲ್ಲ ಮುಂದಿನ ವಿಡಿಯೋದಲ್ಲಿ ತುಲಾಭಾರ ಮಂಟಪ ಥಿಂಗ್ಸ್ ಬ್ಯಾಲೆನ್ಸ್ ಅಂತ ನಮಸ್ಕಾರ